ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ಈಜಿಪ್ತಿಯನ್ನರ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಪ್ರಸ್ತುತ ಅವಧಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಒಂದು ಆರ್ಥಿಕ ಸ್ಥಿತಿ ಹೇಗಿತ್ತು. ಲೆಟ್ ಅಸ್ ಟುಡೇ ನಾವು ಡಿಸ್ಕಸ್ ಇನ್ ದಿ ಎಕನಾಮಿಕಲ್ ಕಂಡೀಷನ್ಸ್ ಆಫ್ ದಿ ಈಜಿಪ್ತಿಯನ್ ಸಿವಿಲೈಸೇಷನ್ ಅಂತ. ಹೌದಾ, ಇಲ್ಲಿ ಮೂಲತಃವಾಗಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಅರ್ಥವ್ಯವಸ್ಥೆ ಈಜಿಪ್ತಿನದ್ದಾಗಿತ್ತು ಅಂತ ಹೇಳ್ತೀವಿ. ಕಾರಣ ಈಜಿಪ್ಟ್ ನಾಗರಿಕತೆಗೆ ಮೂಲ ಒಂದು ಏನಪ್ಪ ಅಂತಂದರೆ ಸೌಕರ್ಯಯುತವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿ ದೊರೆದಿರ್ತಕ್ಕಂಥ ಬಹುದೊಡ್ಡ ಒಂದು ವಸ್ತು ಯಾವುದಪ್ಪ ಅಂತಂದರೆ ಅದು ನೈಲ್ ನದಿ ಅಂತ. ಹಾಗಾಗಿ ನೈಲ್ ನದಿಯ ತೀರದಲ್ಲಿ ಇರುವ ಕಾರಣಕ್ಕಾಗಿಯೇ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯೇ ಇವರಿಗೆ ಏನಪ್ಪ ಅಂತಂದರೆ ಬಹುದೊಡ್ಡವಾಗಿರ್ತಕ್ಕಂಥ ಸಹಾಯಕವಾಗಿತ್ತು. ಆ ನದಿ ಮೂಲಕವಾಗಿ ಬಂದಿರತಕ್ಕಂತಹ ಮೆಕ್ಕಲುಮನ್ನು ಸುತ್ತಲ ಪ್ರದೇಶವನ್ನು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಒಂದು ಫಲವತ್ತಾಗಿ ಸಮೃದ್ಧವಾಗಿರ್ತಕ್ಕಂಥ ಕೃಷಿಗೆ ಉಪಯೋಗ ಆಗುವ ಹಾಗೆ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ಅಲ್ಲಿ ನಿರ್ಮಾಣವಾಗಿತ್ತು. ಅದಕ್ಕೆ ಮೂಲ ಕಾರಣ ಯಾವುದು? ನೈಲ್ ನದಿ. ಈ ಈಜಿಪ್ತಿಯನ್ನರ ಅರ್ಥವ್ಯವಸ್ಥೆಗೆ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಬೆಂಬಲವಾಗಿ ಅದು ಹೊರಹೊಮ್ಮಿತು ಅಂತ ಹೇಳ್ತೀವಿ. ಇನ್ನು ಇವರು ಪ್ರಾರಂಭದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೃಷಿಯನ್ನು ಹೇಗೆ ಮಾಡ್ತಿರಪ್ಪ ಅಂತಂದರೆ ತಮ್ಮ ಬಾಹುಬಲದ ಮೂಲಕವಾಗಿ ತಮ್ಮ ಬಾಹುಬಲದ ಮೂಲಕವಾಗಿಯೇ ಉಳುಮೆಯನ್ನು ಮಾಡ್ತಾ ಇದ್ರು. ನಂತರ ಕಾಲಾವಧಿ ಏನು ಮಾಡಿದ್ರು, ಒಂದು ಕಬ್ಬಿಣದ ಭಾಗಕ್ಕಾಗಿರ್ತಕ್ಕಂಥ ಒಂದು ಉದ್ದನೆ ಏನಪ್ಪ ಅಂತಂದರೆ ಗುದ್ದಲಿ ಆಕಾರದ ಕಬ್ಬಿಣವನ್ನು ತೆಗೆದುಕೊಂಡು ಅದಕ್ಕೆ ಹಗ್ಗವನ್ನು ಕಟ್ಟಿಗೆಯನ್ನು ಜೋಡಿಸಿ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ನೆಲದಲ್ಲಿ ಉಳ್ಕೊಂಡು ಅದರ ಮೂಲಕವಾಗಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಉಳುಮೆಯನ್ನು ಮಾಡತಕ್ಕಂತಹ ಒಂದು ಸಂಸ್ಕೃತಿ ಒಂದು ಪದ್ಧತಿಯನ್ನು ಅವರು ಅಳವಡಿಸಿಕೊಂಡು ಬಂದರು. ಅದುವೇ ಕಾಲ ಏನಂತಂದು ಏನಾಯಿತಪ್ಪ ಅಂತಂದರೆ ದಫೋಫೈಷರ್ ಅಂತ ಒಂದು ನೇಗಿಲ ಸಂಸ್ಕೃತಿ ಪದ್ಧತಿಗೆ ಅದು ನಾಂದಿ ಹಾಡಿತು ಅಂತ ಹೇಳ್ತಾ ಇದ್ದೀವಿ. ಇನ್ನು ಈಜಿಪ್ತಿನ ಪ್ರಮುಖವಾಗಿ ಏನು ಬೆಳೀತಿದ್ರಪ್ಪ ಅಂತಂದರೆ ಮೂಲತಃ ಗೋಧಿಯನ್ನು ಅವರು ಗೋಧಿಯನ್ನು ಬಾರ್ಲಿಯನ್ನು ಹತ್ತಿಯನ್ನು ಬಟಾಣಿಯನ್ನು ಜೊತೆಗೆ ಏನಪ್ಪ ಅಂದರೆ ಬೆಳ್ಳುಳ್ಳಿ ತರಕಾರಿ ಮತ್ತು ಇತರ ಹಣ್ಣುಗಳನ್ನು ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆಲ್ಸೋ ನಾವು ದೇ ಆರ್ ಮೋರ್ ದಿ ಗ್ರಾಸಿಂಗ್ ಆನ್ ದೇರ್ ಅಗ್ರಿಕಲ್ಚರ್. ಅವರು ತಮ್ಮದೇ ಆಗಿರ್ತಕ್ಕಂಥ ಕೃಷಿ ವಿಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳನ್ನು ಅವರು ಬೆಳೀತಾ ಇದ್ರು. ಇಂಥ ಬೆಳೆಗಳ ಅನುಗುಣವಾಗಿಯೇ ಇವರಲ್ಲಿ ನೀರಾವರಿ ಏತ ನೀರಾವರಿ ಯೋಜನೆ ಜೊತೆಗೆ ಕಾಲುವೆಗಳ ಮೂಲಕವಾಗಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಉಳುಮೆ ಭೂಮಿಗೆ ಇವರು ನೀರನ್ನು ಸರಬರಾಜು ಮಾಡಿಕೊಂಡು ಒಂದು ವ್ಯವಸ್ಥಾಬದ್ಧವಾಗಿರ್ತಕ್ಕಂಥ ಆರ್ಥಿಕ ಬಲವನ್ನು ಉಳ್ಳ ಸಮೃದ್ಧವಾಗಿರ್ತಕ್ಕಂಥ ಭೂಮಿಗೆ ಒಂದು ನೀರಿನ ಸೌಕರ್ಯವನ್ನು ಕೂಡ ಇವರು ನಿಭಾಯಿಸಿಕೊಂಡು ಬಂದಿದ್ದರು. ಇನ್ನು ಇದರ ಜೊತೆಗೇನೆ ಉದ್ಯೋಗ ಅಷ್ಟರ ಜೊತೆಗೇನೆ ಇನ್ನಿತರವಾಗಿರ್ತಕ್ಕಂಥ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಕೈಕಸಬು ಸಹಿತ ಒಂದು ಉತ್ಪಾದಕರಾಗಿರ್ತಕ್ಕಂಥ ಜನ ಕೂಡ ಇವರಲ್ಲಿತ್ತು ಅಂತ ಹೇಳ್ತೀವಿ. ಅಂಥವರಲ್ಲಿ ದ ಸ್ಟೋನ್ ಕಟರ್ ಎಂಥವಪ್ಪ ಅಂತಂದರೆ ಕಲ್ಲು ಕುಟೀರರ ಕುಂಬಾರಿಕೆ ಮಾಡತಕ್ಕಂಥದ್ದು ಪಾಟ್ ಮೇಕರ್ಸ್ ಅನ್ನೋದಾಗಲಿ ಕಂಬಾರ ಅಂತ ಹೇಳಿ ಆಮೇಲೆ ದ ಜುಬೇಲ್ ಶನಿವಾರ ಅಂತ ಹೇಳಿ ಈ ನಾಲ್ಕು ಉತ್ಪಾದಕ ಕೈಕೆಸಬುಗಾರರು ಈಜಿಪ್ತಿಯನ್ನರ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಏನು ಅಂದರೆ ಸೌಕರ್ಯಯುತವಾಗಿರುವ ಒಂದು ಐಷಾರಾಮ ಜೀವನಕ್ಕೆ ಒದಗಿಸಿಕೊಡ್ತಕ್ಕಂಥ ಉದ್ಯೋಗಸ್ಥನಾಗಿ ಕೂಡ ಇವರ ಸಮಾಜದಲ್ಲಿ ಅವರು ಹೊರಹೊಮ್ಮಿದ್ರು ಅಂತ ಹೇಳ್ತೀವಿ. ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ತಾಮ್ರ ಅನ್ನೋದು ಏನಿದೆಯಲ್ಲ, ಇಟ್ ಇಸ್ ದ ಫಸ್ಟ್ ಮೆಟಲ್ ಯೂಸಿಂಗ್ ಆನ್ ಈಜಿಪ್ತಿಯನ್ ಪೀಪಲ್. ಅದು ಯಾವುದಪ್ಪ ಅಂತಂದರೆ ತಾಮ್ರ. ನೆನಪಿಟ್ಟುಕೊರಿ, ಈಜಿಪ್ತಿಯನ್ನು ಉಪಯೋಗ ಮಾಡಿದ ಪ್ರಥಮ ಲೋಹ ಯಾವುದು ಅಂತ ಕೇಳ್ತಾ, ಅದು ತಾಮ್ರ. ತಾಮ್ರ ಈಜಿಪ್ತಿಯನ್ನು ಮೊದಲು ಉಪಯೋಗಿಸ್ತಕ್ಕಂಥದ್ದು. ನಂತರದಲ್ಲಿ ಕಬ್ಬಿಣವಾಗಲಿ ಹಿತ್ತಾಳೆ ಆಗಲಿ ಬಂಗಾರವಾಗಲಿ ಕಂಚು ಅಂತಕ್ಕಂಥ ಇತರ ಲೋಹಗಳನ್ನು ತಮ್ಮದೇ ಆಗಿರ್ತಕ್ಕಂಥ ವ್ಯಾಪಾರ ದೃಷ್ಟಿಗೆ ಅನುಗುಣವಾಗಿ ವಸ್ತುಗಳನ್ನು ತಯಾರು ಮಾಡತಕ್ಕಂತಹ ಒಂದು ಹುಮ್ಮಸದಲ್ಲಿ ಇತರ ಲೋಹಗಳನ್ನು ನಂತರ ಕಾಲವನ್ನು ಬಳಸಿದರು. ಅದನ್ನು ಮೊದಲಿಗೆ ಬಳಸಿದ್ದು ಅದು ಯಾವುದಪ್ಪ ಅಂತಂದರೆ ತಾಮ್ರ ಅನ್ನೋದು ಏನಪ್ಪ ಅಂದರೆ ನೀವು ನೆನಪಿಟ್ಟುಕೊಬೇಕು. ಇನ್ನು ಈಜಿಪ್ತಿನ ಕಾಲಾವಧಿಯಲ್ಲಿ ವ್ಯಾಪಾರ ಕೃಷಿ ಸಮೃದ್ಧವಾಗಿತ್ತು, ಜೊತೆಗೆ ಕರಕುಶಲ ಕೆಲಸಗಾರರು ತಮ್ಮದೇ ಆಗಿರ್ತಕ್ಕಂತಹ ವಸ್ತುಗಳ ಉತ್ಪಾದನೆ ಜೊತೆಗೇ ತಮ್ಮ ಕೆಲಸದೊಂದಿಗೆ ಒಂದು ಆರ್ಥಿಕ ಮಟ್ಟವನ್ನು ಬಲವನಗೊಳಿಸತಕ್ಕಂತಹ ಒಂದು ಸೇವಾಕಾಂಕ್ಷಿಯಾಗಿ ಆ ನಾಗರಿಕತೆಗೆ ಹೆಸರು ಮಾಡಿದೆ. ಇಂಥವರು ಈಜಿಪ್ತಿಯನ್ನರು ಪೂರ್ವ ಮತ್ತು ಮೆಡಿಟರೇನಿಯನ್ ಕೆಂಪು ಸಮುದ್ರಗಳ ಆದಿಭಾಗದಲ್ಲಿ ಪೂರ್ವ ಮೆಡಿಟರೇನಿಯನ್ ಕೆಂಪು ಸಮುದ್ರಗಳ ಆದಿಭಾಗದ ಏಷ್ಯಾದ ರಾಷ್ಟ್ರಗಳೊಂದಿಗೆ ದೇ ಹ್ಯಾವ್ ದಿ ಟ್ರೇಡ್ ದ ರಿಲೇಷನ್ಸ್ ಆನ್ ದಿ ಏಷ್ಯಾ ಆ್ಯಂಡ್
ಆಲ್ಸೋ ದ ಮೆಸೊಪೊಟೇಮಿಯಾ ಇದ ಒಂದು ಪ್ಲೇಸ್. ಹಲವಾರು ಪ್ರದೇಶಗಳು ಏನು ಮಾಡಿದ್ರಪ್ಪ ಅಂದರೆ ತಮ್ಮದೇ ಇರತಕ್ಕಂಥ ವ್ಯಾಪಾರ ಸಂಬಂಧಗಳನ್ನು ಹೊಂದಿರತಕ್ಕಂಥ ಮಹಾನ್ ಉದ್ಯೋಗಗಾರರಾಗಿ ಕೂಡ ಇವರು ಹೊರಹೊಮ್ಮಿದ್ರು ಅಂಥೇಳಿ. ಇವರಲ್ಲಿ ಆಂತರಿಕ ಮತ್ತು ಬಾಹ್ಯ ರೀತಿಯ ವ್ಯಾಪಾರ ವಹಿವಾಟುಗಳು ಕೂಡ ಇದ್ದವು. ಆ ವ್ಯಾಪಾರದಲ್ಲಿ ಅವರು ಏನು ಮಾಡ್ತಿದ್ರು, ವಸ್ತು ವಿನಿಮಯ ಪದ್ಧತಿ ಮೂಲಕವಾಗಿ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಆ ವಸ್ತು ವಿನಿಮಯ ರೂಪದಲ್ಲಿ ಹಣವನ್ನು ಕೂಡ ಕೊಡ್ಬೋದು, ಇನ್ನೊಂದು ಕಡೆ ಏನಾಗ್ತಿದ್ರೆ ವಸ್ತುಗಳನ್ನು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇವೆರಡು ರೀತಿಯಲ್ಲಿ ಕೂಡ ಅವ್ರು ಏನು ಮಾಡ್ತಿದ್ರು, ತಮ್ಮದೇ ಆದಂಥ ಉದ್ಯೋಗ ಮಾಡ್ತಾರೆ. ಇನ್ನು ಇವರು ವ್ಯಾಪಾರೀಕರಣ ಹೇಗಿತ್ತಪ್ಪ ಅಂತಂದರೆ, ಇವರು ನದಿಯಲ್ಲಿ ದೋಣಿಯನ್ನು ಬಳಸ್ತಾ ಇದ್ರು, ಸಮುದ್ರಗಳಲ್ಲಿ ಚಿಕ್ಕವಾಗಿರ್ತಕ್ಕಂಥ ಹಡಗುಗಳನ್ನು ಬಳಸ್ತಾ ಇದ್ರು, ಜೊತೆಗೆ ರಸ್ತೆಗಳಲ್ಲಿ ಪ್ರಾಣಿಗಳನ್ನು ಬಳಸಿ ತಮ್ಮ ವ್ಯಾಪಾರ ವಹಿವಾಟದ ಸಾಗಾಣಿಕೆಯನ್ನು ಮಾಡಿಕೊಳ್ತಕ್ಕಂಥ ಸಾಧನಗಳಾಗಿ ಕೂಡ ಇವರು ಉಪಯೋಗ ಮಾಡ್ತಾ ಇದ್ರು. ಇಂಥ ಉಪಯೋಗದಿಂದ ತಮ್ಮ ವ್ಯಾಪಾರ ವಸಾಹತು ಸ್ಥಾಪನೆ ಜೊತೆಗೇ ತಮ್ಮದೇ ಆಗಿರತಕ್ಕಂಥ ಒಂದು ಉತ್ಪಾದನಾ ಮಟ್ಟದ ವಹಿವಾಟವನ್ನು ಅನೇಕ ರಾಷ್ಟ್ರಗಳಿಗೆ ಅವರ ಸಂಪರ್ಕನ ಹೊಂದಿದ್ರು. ಅಂತಾರಾಷ್ಟ್ರಗಳು ನೆನಪಿಟ್ಟುಕೊರಿ, ಇವರು ಸಿರಿಯಾ ಈಜಿಪ್ಟ್ ಎನ್ನುವ ತಮ್ಮ ವ್ಯಾಪಾರ ವಸಾಹತು ಸಂಬಂಧಗಳು ಯಾವ್ಯಾವ ದೇಶಗಳಿಗೆ ಹೊಂದಿದ್ರು ಅಂತ ಕೇಳ್ತಾರೆ. ಒಂದು ಸಿರಿಯಾ, ಲೆಬಿಲಾನ್ ಅಂತೇಳಿ, ಇನ್ನೊಂದು ಯಮನ ಅಂತೇಳಿ, ಮೂರು ನೆನಪಿಟ್ಟು ಸಿರಿಯಾ, ಲೆಬಿಲಾನ್, ಯಮನ್ ಈ ವ್ಯಾಪಾರ ಸಂಬಂಧಗಳನ್ನು ನೀವು ಯಾಕೆ ಹೊಂದಿದ್ರಪ್ಪ ಅಂತಂದರೆ ಈಜಿಪ್ಟ್ ಅನ್ನು ಹೊಂದಿದ್ರು ಅಂತ ಹೇಳ್ತಾ ಇದ್ರು. ಎಲ್ಲ ವ್ಯಾಪಾರ ಕೃಷಿಯ ಜೊತೆಗೇನೆ ಇವರಲ್ಲಿ ಇನ್ನೊಂದು ಮೂಲತರವಾಗಿರ್ತಕ್ಕಂಥ ಆದಾಯ ಇತ್ತು. ಅದು ಯಾವುದಪ್ಪ ಅಂತಂದರೆ ತೆರಿಗೆಯನ್ನು ವಸೂಲು ಮಾಡ್ತಕ್ಕಂಥದ್ದು. ದೇ ಆರ್ ಕಲೆಕ್ಟಿಂಗ್ ದಿ ದ ಸಮ್ ದ ಟ್ಯಾಕ್ಸಸ್ ಅಂಟು ದಿ ಅಗ್ರಿಕಲ್ಚರ್, ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಅದರ್ ವೇಸ್. ಹಲವಾರು ಪ್ರದೇಶಗಳಿಂದ, ಹಲವಾರು ಉತ್ಪಾದನೆ ಮಟ್ಟಗಳಿಂದ ಅವರು ತಮ್ಮದೇ ಆಗಿರೋ ತೆರಿಗೆಯನ್ನು ಮಾಡ್ತಾ ಇದ್ರು. ಆ ತೆರಿಗೆಯನ್ನು ಸುಮಾರು ಏನು ಅಂದರೆ 10% and 20% ವಾಟ್ ದೇ ಆರ್ ದಿ ಪ್ರೊಡಕ್ಟಿವ್. ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಅವ್ರು ಹೊಂದಿರತಕ್ಕಂಥ ಆದಾಯದಿಂದ 10% to 20% ಒಂದು ಮೂಲದ ತೆರಿಗೆಯನ್ನು ಕೂಡ ಅವ್ರು ಏನು ಮಾಡ್ತಾ ಇದ್ರು, ಸಂಗ್ರಹ ಮಾಡ್ತಾ ಇದ್ರು. ಅದನ್ನು ಹಣದ ರೂಪದಲ್ಲಿ ಕೂಡ ಮಾಡ್ತಾ ಇದ್ರು, ಜೊತೆಗೆ ಏನಪ್ಪ ಅಂದರೆ ವಸ್ತುಗಳ ರೂಪದಲ್ಲಿ ಕೂಡ ಮಾಡ್ತಾ ಇದ್ರು. ಈ ಆರ್ ದ ಟೂ ವೇ ಟು ಕಲೆಕ್ಟಿಂಗ್ ಫಾರ್ ದಿ ದ ಟ್ಯಾಕ್ಸಸ್ ಆಫ್ ದಿ ಈಜಿಪ್ಟಿಯನ್ ಪೀಪಲ್, ಒನ್ ಮೋರ್ ಮನಿ ಆ್ಯಂಡ್ ದರ್ ಒನ್ ಇಸ್ ದ ಗೂಡ್ಸ್ ಅಂತ. ಹೌದಾ? ಹೀಗಾಗಿ ಇಂಥ ಆರ್ಥಿಕ ಮಟ್ಟದ ಒಂದು ಸಮೃದ್ಧದಾಯಕವಾಗಿರ್ತಕ್ಕಂಥ ಸ್ಥಿತಿ ಯಾರ್ದಿತ್ತು, ಈಜಿಪ್ಟಿನ ನಾಗರಿಕತೆದು. ಹೌದಾ? ಓಕೆ. ಈಜಿಪ್ಟಿಯನ್ನರ ಧಾರ್ಮಿಕ ಸ್ಥಿತಿ, ಹೌದರ್ ನಾವು ದೇ ಆರ್ ಮೆಂಟೇನ್ ದಿ ದ ರಿಲಿಜಿಯಸ್ ಕಂಡೀಷನ್ಸ್ ಆಫ್ ದಿ ಈಜಿಪ್ಟಿಯನ್ ಪೀಪಲ್. ಇವರು ಸಹಿತ ಬಹುದೇವತಾ ಆರಾಧಕರಾಗಿ ತಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಮುಂದುವರಿಸ್ಕೊಂಡು ಬಂದಿದ್ರು ಅಂತ ಹೇಳ್ತೀವಿ. ಆದರೆ ಈಜಿಪ್ಟಿಯನ್ನರಲ್ಲಿ ಧರ್ಮ ಅನ್ನೋದೇನಿದೆ, ಧರ್ಮ ಅನ್ನೋದು ಅವರ ಜೀವನದ ಅತ್ಯಂತವಾಗಿರ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅಂತ ಹೇಳಿ. ಇವತ್ತು ಕಾಡ ಹಾಗೆ ದೇವಾನುದೇವತೆಗಳನ್ನು ಪೂಜೆ ಮಾಡಬೇಕು, ಮನಃಶಾಂತಿಯನ್ನು ಹೊಂದಬೇಕು, ಇವೆಲ್ಲವನ್ನು ನಾವು ಬಯಸ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ದೇವಾನುದೇವತೆಗಳಿಗೆ ಮೊರೆ ಹೋಗ್ತೀವಿ, ಅವರ ಸ್ತೋತ್ರಗಳನ್ನು ಹೇಳ್ತೀವಿ. ಅದು ಹೀಗಾಗಿ ಧರ್ಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಮಹತ್ವವನ್ನು ವಹಿಸಿರ್ತಕ್ಕಂಥದ್ದು. ಹಾಗೆಯೇ ಈಜಿಪ್ಟಿನಲ್ಲೂ ಕೂಡ ಧರ್ಮ ಅನ್ನೋದೇನು ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಹೇಳ್ತೀವಿ. ಇವರು ಬಹುದೇವತಾ ಆರಾಧಕರಾಗಿದ್ದರು. ದೇ ಆರ್ ಪ್ರೇಯಿಂಗ್ ಫಾರ್ ದಿ ದ ವರ್ಷಿಪ್ ಫಾರ್ ದಿ ದ ಸರ್ವಲ್ ಗಾಡ್ಸ್ ಅಂತ. ಆದರೂ ನಿಸರ್ಗದತ್ತವಾಗಿ ಪಕ್ಷಿ ಪ್ರಾಣಿಗಳನ್ನು ಪೂಜೆ ಮಾಡತಕ್ಕಂಥ ಪದ್ಧತಿ ಕೂಡ ಅವರು ಮಾಡ್ತಾ ಇದ್ರು. ಗಿಡ ಮರಗಳನ್ನು ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳನ್ನು ಜೊತೆಗೆ ಅವರು ಏನು ಮಾಡ್ತಾ ಇದ್ರು, ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ ಕೂಡ ಅವರಲ್ಲಿ ಇತ್ತು. ಅದರಲ್ಲಿ ವಿಶೇಷವಾಗಿ ದೇವಾನುದೇವತೆಗಳು ಹೆಸರಿಟ್ಟಿದ್ದ ಅವರು ರಾ ಅನ್ನುವವನು, ಅವನೇನಪ್ಪ ಅಂದರೆ ಸೂರ್ಯ ದೇವತೆ ಅಂತ ಹೇಳಿ ನೆನಪಿಟ್ಟುಕೊರಿ. ಏನು ಕೇಳ್ತಾರಪ್ಪ ಅಂದರೆ ಈಜಿಪ್ಟಿಯನ್ನರ ಪ್ರಮುಖ ದೇವಾನುದೇವತೆಗಳ ಹೆಸರಿಸಿರೆಂದು ಕೂಡ ಕೇಳಿದ್ರು. ಇದು ಸಿ ಜಯಂತಿಯಲ್ಲಿ ಏನು ಮಾಡಿದ್ರಪ್ಪ ಅಂದರೆ ವಂದಿಸಿ ಬರೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಅದು ಹೇಗೆ, ರಾ ಯಾ ದೇವರು? ಹೌದಾ? ಹಾಗಾಗಿ ಈಜಿಪ್ಟಿಯನ್ನರ ಸೂರ್ಯ ದೇವತೆಗೆ ಅವರೇನು ಕರಿತಿದ್ರು, ರಾ ಅಂತ ಹೇಳಿ. ಏನು ಓಸಿರಸ್ ಅಂತಕ್ಕಂಥ ದೇವತೆ, ಇವರ ಕಾಲ ಅವ್ರು ಹೇಳಿ ಪಾತಾಳ ದೇವತೆ ಅಥವಾ ಮೃತ್ಯು ದೇವತೆ ಅಂತಕ್ಕಂಥ ಪೂಜೆಗೆ ಒಳಪಡ್ತಿದ್ರು. ಇನ್ನು ಎಸಿಸ್ ಅಂತ ಹೇಳಿ ಈ ದೇವತೆ ಹೆಸರು ಏನಾಯ್ತು ಪಾಚಿಟ್ಟಲ್ಲಿ, ಮಾತೃದೇವತೆಯಾಗಿ ನಾವು ಗ್ರಾಮದೇವ ಅಂತ ಧ್ಯಾನ ಹೇಳ್ತೀವಲ್ಲ, ಹಾಗೆ ಮಾತೃದೇವತೆಯಾಗಿ ಎಸಿಸ್ ಅಂತಕ್ಕಂಥ ದೇವಾನುದೇವತೆಗೆ ಹೆಸರಿಟ್ಟಿದ್ರು. ಇನ್ನು ಓರಿಸ್ ಮತ್ತು ಹ್ಯಾಚರ್ ಅಂತಕ್ಕಂಥ ಕೆಳದರ್ಜೆಯ ಸೇನೆಗಳಲ್ಲಿ
ದೇವತೆ ದೇವಾನುಗಳಾಗಿ ಅವರು ಕೂಡ ಏನು ಮಾಡ್ತಿದ್ರಪ್ಪ ಅಂದರೆ ಪೂಜೆಗೆ ಒಳಪಡ್ತಾ ಇದ್ರು. ಹೀಗಾಗಿ ಈಜಿಪ್ತಿನರು ತಮ್ಮ ದೇವಾನು ದೇವತೆಗಳನ್ನ ಪೂಜಿಸಲಿಕ್ಕೆ ಅನೇಕವಾಗಿರ್ತಕ್ಕಂಥ ಗುಡಿಗಳನ್ನು ಕೂಡ ಕಟ್ಟಿದ್ರು. ಆ ಗುಡಿಗಳ ಮೂಲಕವಾಗಿ ಅವರು ಪೂಜೆ ಪುರಸ್ಕಾರ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ನೆಮ್ಮದಿ ತಮ್ಮ ಕಷ್ಟಗಳನ್ನ ಆ ದೇವರಿಗೆ ಹೇಳಿ ತಮ್ಮ ವರವನ್ನು ಪಡೆದುಕೊಳ್ತಕ್ಕಂಥ ಒಂದು ಪೂಜೆ ಪುರಸ್ಕಾರ ಪದ್ಧತಿ ಕೂಡ ಅವರಲ್ಲಿತ್ತು ಅಂತ ಹೇಳ್ತಾರೆ. ಇನ್ನು ಈಜಿಪ್ತಿನರು ಏನು ಮಾಡ್ತಿದ್ರೆ ಆತ್ಮಗಳಲ್ಲಿ ಆತ್ಮದಲಗಳಲ್ಲಿ ಅವರ ನಂಬಿಕೆ ಇತ್ತು. ಆ ಆತ್ಮಗಳ ಮರು ಏನಪ್ಪ ಅಂದರೆ ಆಗಮನ ಮಾಡ್ತಾವ, ಅವ ನಮ್ಮನ್ನು ಕಾಪಾಡುತ್ತಾವ ಅನ್ನೋ ನಂಬಿಕೆ ಕೂಡ ಅವರಲ್ಲಿತ್ತು. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ರು, ಸತ್ತ ಶವಗಳನ್ನು ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಕಟ್ಟಿಗೆಯ ಪೆಟ್ಟಿಗೆಯಲ್ಲಿ ಅವುಗಳನ್ನು ಸಂಪೂರ್ಣವಾಗಿ ಏನು ಮಾಡುತ್ತಪ್ಪ ಅಂದರೆ ಅನೇಕ ರಾಸಾಯನಿಕ ದ್ರವಗಳನ್ನು ಸಿಂಪಡಿಸಿ ಶೇಖರಣೆ ಒಳಪಡಿಸ್ತಕ್ಕಂಥ ಸಂರಕ್ಷಣಾತ್ಮಕವಾಗಿರ್ತಕ್ಕಂಥ ಶವ ಪದ್ಧತಿ ಕೂಡ ಇವರಲ್ಲಿತ್ತು. ಅದಕ್ಕೆ ಅವ್ರು ಹೇಳ್ತಾರಪ್ಪ ಅಂದರೆ ಮಮ್ಮೀಕರಣ ಅಂತ ಹೇಳಿದ್ರು. ಮಮೇಸಮಗ್ನ ಮಮ್ಮೀಕರಣ ಅಂತ ಸತ್ತ ಶವಗಳು, ಸತ್ತ ರಾಜರ ಶವಗಳನ್ನು ಅವ್ರು ಏನು ಮಾಡ್ತಾ ಇದ್ರು, ಸುಮಾರು ದಿನಗಳವರೆಗೆ ಒಂದು ಏನು ಮಾಡ್ತಾ ಇದ್ರು ಅದನ್ನು ಇಡ್ತಾ ಇದ್ರು. ಅದರ ಮಾಂಸ ಖಂಡಗಳೆಲ್ಲವನ್ನು ತೆಗೆದು ಆ ದೇಹದಲ್ಲಿ ಆ ಮೂಳೆ ಖಂಡಗಳು ಏನು ಮಾಡ್ತಿದ್ರಪ್ಪ ಅಂದರೆ ಅತ್ಯಧಿಕ ಸ್ವರೂಪವಾಗಿರ್ತಕ್ಕಂಥ ಅನೇಕ ರಾಸಾಯನಿಕ ಸಿಂಪಡಿಸ್ತಾ ಇದ್ರು. ಕಟ್ಟಿಗೆ ಹೊಟ್ಟನ್ನು ಅದರಲ್ಲಿ ಇದು ಮಾಡಿಕೊಂಡು ತುಂಬಿ ಅದನ್ನು ಬಹುದೊಡ್ಡವಾಗಿರ್ತಕ್ಕಂಥ ಕಟ್ಟಿಗೆಯ ಒಂದು ಕಟ್ಟಿಗೆಯಲ್ಲಿ ಹಾಕಿ ಅದರ ಮೇಲೆ ಗಂಧಕಾಂಶದ ಅತ್ಯಧಿಕವಾಗಿರ್ತಕ್ಕಂಥ ಒಂದು ರಾಸಾಯನಿಕಗಳನ್ನು ಸಿಂಪಡಿಸಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂರಕ್ಷಣೆ ಪದ್ಧತಿ ಕೂಡ ಅವರು ಮಾಡ್ತಾ ಇದ್ರು. ಹೀಗಾಗಿ ಆತ್ಮದಲ್ಲಿ ನಂಬಿಕೆ ಇತ್ತು. ಆತ್ಮದ ಪುನರಾಗಮನದಲ್ಲಿ ಕೂಡ ಅವರು ಏನು ಅಂತಂದರೆ ನಂಬಿಕೆಯನ್ನು ಹೊಂದಿದ್ದ ಕಾರಣಕ್ಕಾಗಿ ಒಬ್ಬ ಒಳ್ಳೆಯ ರಾಜ ಸತ್ತ ನಂತರ ಮರಳಿ ಅವನನ್ನು ಬಯಸ್ತಕ್ಕಂಥ ಪದ್ಧತಿ ಹೇಗಿತ್ತೋ ಹಾಗೆಯೇ ಇತ್ತು. ಹೀಗಾಗಿ ಧರ್ಮ ಇವರಲ್ಲಿ ಹೆಚ್ಚಾಗಿ ಏನು ಅಂತಂದರೆ ಪುರೋಹಿತ ವರ್ಗ. ಧರ್ಮ ಅನ್ನೋದು ಏನು ಅಂತಂದರೆ ಪುರೋಹಿತ ಒಬ್ಬ ಪೂಜಾರಿ ವರ್ಗ ಅಂತಕ್ಕಂಥವನು, ಒಬ್ಬ ಬ್ರಾಹ್ಮಣ ಶಾಹಿ ವರ್ಗ ಅನ್ನೋತಕ್ಕಂಥವನು ಉನ್ನತವಾಗಿರತಕ್ಕಂಥ ಸ್ಥಾನವನ್ನು ಅವರ ಸಮಾಜದಲ್ಲಿ ಹೊಂದಿದ್ದ. ಅದಕ್ಕೆ ಮೂಲ ಕಾರಣ ಏನು, ಅವನು ಹೊಂದಿರತಕ್ಕಂಥ ಪೂಜೆ ಪುರಸ್ಕಾರ ಮಾಡತಕ್ಕಂಥ ಪದ್ಧತಿ, ಜೊತೆಗೆ ಅವನು ಮಾಡ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳು. ಇನ್ನು ಈ ಎಲ್ಲ ಧರ್ಮದ ಮುಖ್ಯಸ್ಥನಾಗಿ ರಾಜ, ದ ಕಿಂಗ್ ವಾಸ್ ದ ಹೆಡ್ ಆಫ್ ದ ರಿಲಿಜಿಯಸ್ ಸಿಸ್ಟಮ್ ಆಫ್ ದಿ ಈಜಿಪ್ತನ್ ಸಿವಿಲೈಸೇಷನ್ ಅಂತ ಹೇಳಿ. ಈಜಿಪ್ತ್ ನಾಗರಿಕತೆಯ ಧರ್ಮದ ಮುಖ್ಯಸ್ಥನ ಕೂಡ ಇದು ಯಾರಾಗಿದ್ದಪ್ಪ ಅಂತಂದರೆ ರಾಜ ಆಗಿದ್ದ. ಇನ್ನು ಒಂದು ಅಂಶ ನೆನಪಿಟ್ಟುಕೊಂಡು, ಆರಂಭದಲ್ಲಿ ಬಹುದೇವತಾ ಆರಾಧಕರಾಗಿರ್ತಕ್ಕಂತಹ ಈಜಿಪ್ತಿನರು ನಂತರ ಕಾಲಾವಧಿಯಲ್ಲಿ ನಾಲ್ಕನೆಯ ಅಮೆನ್ ಹೋಟೆಪ್ ಅಂತ ಹೇಳಿ ಅವನ ಹೆಸರು ನೆನಪಿಟ್ಟುಕೊರಿ. ನಾಲ್ಕನೇ ಅಮೆನ್ ಹೋಟೆಪ್ ಅಂತಕ್ಕಂಥ ದೊರೆ ಯಾವಾಗ ಈಜಿಪ್ತಿನ ದೊರೆ ಅಧಿಕಾರಕ್ಕೆ ಬಂದನೋ ಅವನೇನು ಮಾಡಿದಪ್ಪ ಅಂದರೆ ಏಕದೇವತಾ ಆರಾಧನೆಯನ್ನ ದ ಓನ್ಲಿ ಒನ್ ದ ಗಾಡ್ ದ ವರ್ಷಿಪ್ ಆನ್ ದಿ ಈಜಿಪ್ತಿನ್ ಪೀಪಲ್ ಅಂತಕ್ಕಂಥ ಒಂದು ಆಡಳಿತ ನೀತಿಯನ್ನು ಅವನು ಜಾರಿಗೆ ಮಾಡಿದ. ಆ ಆಡಳಿತ ಅನುಗುಣವಾಗಿ ಒಂದು ಸೂರ್ಯದೇವರನ್ನು ಹೇಳಿ, ಇನ್ನೊಂದು ಏನಪ್ಪ ಅಂದರೆ ಅರಾದೇವರು ಅಂತ ಹೇಳಿ ಈ ಎರಡು ದೇವಾನುದೇವತೆಗಳ ನಾಮಾಂಕಿತ ರೂಪದಲ್ಲಿ ಒಂದು ಏಕದೇವತಾ ಆರಾಧನೆಯನ್ನು ಇವನು ಜಾರಿಗೆ ಮಾಡಿದ. ಆದರೆ ಅದು ಬಹು ದಿನಗಳವರೆಗೆ ಏನಪ್ಪ ಅಂದರೆ ಮುಂದುವರಲಿಲ್ಲ. ಹಾಗಾಗಿ ನೆನಪಿಟ್ಟುಕೊರಿ, ಧರ್ಮ ಅನ್ನೋದು ಈಜಿಪ್ತನ ಜನರಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಅವರ ಜೀವನದಲ್ಲಿ ಪಾತ್ರ ವಹಿಸಿತ್ತು. ಇವರು ಆರಂಭದಲ್ಲಿ ಬಹು ದೇವತಾ ಆರಾಧಕರಾಗಿದ್ದರು, ಪ್ರಾಣಿ ಪಕ್ಷಿಗಳನ್ನು ಪೂಜೆ ಮಾಡ್ತಾ ಇದ್ರು, ನೈಸರ್ಗಿಕ ದತ್ತವಾಗಿ ಬಂದಿರತಕ್ಕಂಥ ಏನಪ್ಪ ಪಕ್ಷಿಧಾಮಗಳ ಜೊತೆಗೆ ಪ್ರಾಣಿಗಳ ಗಿಡಗಳೇನಪ್ಪ ಅಂತಂದರೆ ಇನ್ನಿದೇವಾಗಿರ್ತಕ್ಕಂಥ ಅರಣ್ಯಗಳನ್ನು ಕೂಡ ಪೂಜೆ ಮಾಡತಕ್ಕಂಥ ಪದ್ಧತಿ ಇವರಲ್ಲಿ ಇತ್ತು. ಅವರ ಪ್ರಮುಖ ದೇವಾನ ದೇವತೆಗಳಂದರೆ ರಾ ಅಂಥೇಳಿ, ಒಸಿರಸ್ ಅಂಥೇಳಿ, ಆಮೇಲೆ ಇಸಿಸ್ ಅಂಥೇಳಿ, ಔರಸ್ ಅಂಥೇಳಿ, ಹ್ಯಾಚರ್ ಅಂತಕ್ಕಂಥ ಹಲವಾರು ದೇವಾನು ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ರು. ನಂತರ ಕಾಲಾವಧಿಯಲ್ಲಿ ಏನಪ್ಪ ಅಂತಂದರೆ ಒಬ್ಬ ನಾಲ್ಕನೇ ಆಮೇಲೆ ಹೋಟೆ ಕೊಡ್ತಕ್ಕಂಥ ದೊರೆ ಇವುಗಳ ದೇವಾನು ದೇವತೆಗೆ ನಿಬಂಧನೆ ಹೇರಿ ಏಕ ದೇವತೆ ಆರಾಧನೆಯೊಂದಿಗೆ ಅವನು ಏನು ಮಾಡಿದ, ತನ್ನ ಆಡಳಿತವನ್ನು ಮುಂದುವರಿಸಿಕೊಂಡು ಬಂದ ಅಂತೇಳಿ. ಹೌದಾ, ಹಾಗಾಗಿ ಇವರ ಪ್ರಮುಖವಾಗಿರ್ತಕ್ಕಂಥ ದೇವರು ನೆನಪಿಡುವ ಹೆಸರು ಯಾಕಪ್ಪ ಅಂದರೆ ಅಮೌನ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಗಾಡ್ ಟು ವರ್ಷಿಪ್ ಆನ್ ದಿ ಈಜಿಪ್ತಿಯನ್ ಪೀಪಲ್ ದಿನ ಅರ್ಲಿ ಲೈಫ್. ತಮ್ಮ ಆರಂಭಿಕ ಜೀವನದಲ್ಲಿ ಅಮನ ಎನ್ನುವನು ಇಲ್ಲಿ ಏನಪ್ಪ ಅಂದರೆ ಪ್ರಮುಖ ದೇವರಾಗಿ ಹೊರಹೊಮ್ಮಿದ ಅಂತ. ಇಂಥ ಬಗ್ಗೆ ಸ್ವಲ್ಪ ನೆನಪಿಟ್ಟು ಬರಿ, ಈ ದೇವನ ದೇವತೆಗಳು ಕೂಡ ನೆನಪಿಟ್ಟು. ಹೌದಾ, ಓಕೆ, ಲೆಟ್ ಅಸ್ ನೌ ದ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ದ ಲಿಟ್ರಸಿ ಹೌ ದೇ ಆರ್ ದ ಮೇಂಟೇನ್ ಆ್ಯಂಡ್ ಹೌ ದೇ ಆರ್ ದ ಮೋರ್ ದ ಲರ್ನಿಂಗ್ ದ ಪ್ರೊಸೆಸ್ ಟು ದ ಟೀಚ್ ಆನ್ ಈಜಿಪ್ತಿಯನ್ ಪೀಪಲ್ ಅನ್ನೋದಾಗಲಿ, ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅವರ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಅನ್ನೋದ್ರ ಬಗ್ಗೆ, ಅವ್ರು ಹೊಂದಿರತಕ್ಕಂಥ ಬಹುದೊಡ್ಡ ದ ಮಾನ್ಯುಮೆಂಟ್ಸ್ ಅಂತ ಇದ್ದವು ಅನ್ನೋದು, ಅವರ ಸ್ಮಾರಕಗಳು ಯಾವಾಗಿದೆ ಅನ್ನೋದನ್ನು ಕೂಡ ಒಬ್ಬರ ಕ್ಲಾಸಲ್ಲಿ ನಾನು